ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ನಗರ ಪಾಲಿಕೆ ಆವರಣದ ಮರ ಕಡಿಯಲು ಪರಿಸರವಾದಿಗಳು ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಹೋರಾಟಕ್ಕೆ ಮಣಿದ ಪಾಲಿಕೆ ಮರ ಉಳಿಸಲು ನಿರ್ಧಾರ ಕೈಗೊಂಡಿತು. ತುಮಕೂರು ನಗರಪಾಲಿಕೆ ಆವರಣದಲ್ಲಿ ಆಡಳಿತ ಕಚೇರಿ ಕಟ್ಟಲು ಅಲ್ಲಿದ್ದ ಹಳೆ ಮರಗಳನ್ನು ಕಡಿಯುವ ಕ್ರಮ ವಿರೋಧಿಸಿ ಪರಿಸರವಾದಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿದರು. ಸಂಘಟನೆಯ ಪ್ರತಿಭಟನೆಗೆ ಮಣಿದ ನಗರಪಾಲಿಕೆ ಮರ ಉಳಿಸಿಕೊಂಡೇ ಕಟ್ಟಡ ಕಟ್ಟಲು ತೀರ್ಮಾನಿಸಿತು. ಹೀಗಾಗಿ ಮರ ಕಡಿಯಲು ನಡೆಯಬೇಕಾಗಿದ್ದ ಟೆಂಡರ್ ಪ್ರಕ್ರಿಯೆ ರದ್ದಾಯಿತು. ಪಾಲಿಕೆ ಆವರಣದಲ್ಲಿ ಸುಮಾರು 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಡಳಿತ ಕಚೇರಿ ಕಟ್ಟಲಾಗುತ್ತಿದೆ. ಇದಕ್ಕಾಗಿ ಇಲ್ಲಿದ್ದ ಹಳೆ ಕಟ್ಟಡ ತೆರವುಗೊಳಿಸಲಾಗಿದೆ. ಜೊತೆಗೆ ಇಲ್ಲಿನ ಮರಗಳನ್ನು ಕಡಿಯುವ ಪ್ರಯತ್ನ ಮಾಡಿದಾಗ ಪರಿಸರವಾದಿ ಸಂಘಟನೆಗಳು ಆಕ್ಷೇಪ ಮಾಡಿ ಮರ ಕಡಿಯದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಮುಖಂಡರಿಗೂ ಮನವಿ ಮಾಡಿದ್ರು. ಮನವಿ ತಿರಸ್ಕರಿಸಿ ಮರ ಕಡಿಯಲು ಹರಾಜು ನಡೆಸಲು ಅರಣ್ಯ ಇಲಾಖೆ ಎಸಿಎಫ್ ನಾಗರಾಜು ಹಾಗೂ ಪಾಲಿಕೆ ಅಧಿಕಾರಿಗಳು ಸಿದ್ದತೆ ಮಾಡಿಕೊಂಡಿದ್ರು. ವಿಷಯ ತಿಳಿದು ಪರಿಸರವಾದಿಗಳು, ವಿವಿಧ ಸಂಘಟನೆಯ ಮುಖಂಡರು ನಗರಪಾಲಿಕೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮರ ಕಡಿಯಕೂಡದು ಎಂದು ಒತ್ತಾಯಿಸಿದರು. ಪರಿಸರವಾದಿ ಸಿ ಯತಿರಾಜ್ ಮಾತನಾಡಿ, ಸ್ಮಾರ್ಟ್ ಸಿಟಿ ಉನ್ನಾರದಲ್ಲಿ ಮರಗಳನ್ನು ಕಡಿಯುವ ಪ್ರಯತ್ನ ನಡೆಯುತ್ತಿರುವುದು ಖಂಡನಾರ್ಹ. ತುಮಕೂರಿನಲ್ಲಿ ರಸ್ತೆ ಬದಿ ಮರಗಿಡ ಬೆಳೆಸಲು ಜಾಗ ಇಲ್ಲದಂತಹ ಪರಿಸ್ಥಿತಿ ಇದೆ. ಪರಿಸರ ಹದಗೆಟ್ಟು ಮಾಲಿನ್ಯ ನಗರವಾಗಿದೆ ಎಂದರು. ಆರೋಗ್ಯಪೂರ್ಣ ಪರಿಸರಕ್ಕೆ ಪ್ರತಿ ವ್ಯಕ್ತಿಗೆ 7 ಮರ ಇರಬೇಕು. ತುಮಕೂರಿನಲ್ಲಿ ಎಷ್ಟು ಮರ ಇವೆ ಅವುಗಳ ಸರ್ವೆ ಮಾಡಿ ಪ್ರತಿ ವ್ಯಕ್ತಿಗೆ 7 ಮರ ಇದ್ದರೆ ಮರ ಕಡಿಯಲಿ ಎಂದರು. ಕಲುಷಿತ ನಗರಗಳಲ್ಲಿ ತುಮಕೂರು ಒಂದು. ಮಾಲಿನ್ಯ ಹೆಚ್ಚಾಗುತ್ತಿದೆ. ಸ್ಮಾರ್ಟ್ ಸಿಟಿ ಎಂದರೆ ಕೇವಲ ಕಟ್ಟಡ ನಿರ್ಮಿಸುವುದಲ್ಲ, ಸ್ಮಾರ್ಟ್ ಸಿಟಿ ಗ್ರೀನ್ ಸಿಟಿಗೆ ಪೂರಕವಾಗಿರಬೇಕು. ನಗರಪಾಲಿಕೆಯವರು ಇರುವ ಮರಗಳನ್ನು ಕಡಿಯುವುದು ಬಿಟ್ಟು ಗಿಡ ನೆಡುವ ಕಾರ್ಯಕ್ಕೆ ಆದ್ಯತೆ ನೀಡಲಿ ಎಂದು ಯತಿರಾಜ್ ಹೇಳಿದರು. ಎಷ್ಟು ಮರ ಗಿಡಗಳಿದಾವೆ ಅನ್ನೋದ್ರ ಸೆನ್ಸಸ್ ಮಾಡಿಸಿ ಜನಸಂಖ್ಯೆಗೆ ಅನುಸಾರವಾಗಿ ಪ್ರತಿ ಜನಸಂಖ್ಯೆಗೆ ತಲಾವಾರು 7 ಮರಗಳಿದಾವ ಅನ್ನೋದನ್ನ ಖಚಿತ ಮಾಡ್ಕೊಳ್ಳಿ. ಇದೆ ಅಂತನಾದ್ರೆ ನೀವು ಖಂಡಿತ ಮರ ಕಡಿಯೋದಕ್ಕೆ ಅವಕಾಶ ಕೊಡಿ. ಇಲ್ಲ ಅಂದ್ರೆ ಖಂಡಿತ ನೀವು ಒಂದೇ ಒಂದು ಮರವನ್ನ ಕಡಿಯೋಕ್ಕೂ ಕೂಡ ನಾವು ಬಿಡೋದಿಲ್ಲ. ನಾಗರಿಕರು ಸುಮ್ಮನೆ ಕೂತ್ಕೊಳ್ಳಕ್ಕಾಗೋದಿಲ್ಲ. ಈಗಾಗ್ಲೇ ತುಮಕೂರಿನ ವಾಯು ಮಾಲಿನ್ಯ ತುಂಬಾ ಜಾಸ್ತಿ ಆಗ್ತಾ ಇದೆ. ಗ್ರೀನ್ ಪೀಸ್ನವರದು ಒಂದು ವರದಿ ಬಂದಿದೆ, ಅತ್ಯಂತ ಕಲುಷಿತ ನಗರಗಳಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಇವತ್ತಿದೆ. ಅಂತದ್ರೊಳಗಡೆ ನಾವು ವಿಷಗಾಳಿಯನ್ನು ಸೇವಿಸ್ತಾ ಇದ್ದೀವಿ, ನಮ್ಮ ಆರೋಗ್ಯದ ಮೇಲೆ ವ್ಯಾಪಕವಾದಂತಹ ದುಷ್ಪರಿಣಾಮ ಉಂಟಾಗ್ತಾ ಇದೆ. ನಗರದ ನಾಗರಿಕರು ಇವತ್ತು ಜೀವನ ಶೈಲಿ ರೋಗಗಳಿಗೆ ಬಹಳ ದೊಡ್ಡ ರೀತಿಯಲ್ಲಿ ಬಲಿಯಾಗ್ತಾ ಇದ್ದಾರೆ. ಶ್ವಾಸಕೋಶದ ಕಾಯಿಲೆಗಳಿಗೆ ಹೆಚ್ಚು ಜನ ಬಲಿಯಾಗ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದೊಳಗಡೆ ಮರಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವಂತಹ ಕರ್ತವ್ಯದ ಕಡೆಗೆ ಮಹಾನಗರ ಪಾಲಿಕೆ ಗಮನ ಕೊಡಬೇಕು. ಅದನ್ನ ಬಿಟ್ಟು ಅವರು ಬೇಕಾಬಿಟ್ಟಿಯಾಗಿ ಮರಗಳನ್ನು ಕಡಿಯೋದನ್ನ ತಮ್ಮ ವೃತ್ತಿಯನ್ನಾಗಿ ಮಾಡ್ಕೊಂಡಿರೋದು ಅತ್ಯಂತ ಖಂಡನಾರ್ಹ. ಇದನ್ನ ನಾಗರಿಕರು ಇನ್ನ ಸಹಿಸ್ಕೊಳ್ಳೋದಿಲ್ಲ. ಇದರ ವಿರುದ್ಧ ಬಂಡೆ ಹೇಳ್ತಾರೆ. ಮತ್ತೆ ಇವತ್ತೇನು ಪ್ರತಿಭಟನೆ ಸಾಂಕೇತಿಕವಾಗಿ ಶುರು ಮಾಡಿದ್ದೀವಿ, ಇದನ್ನು ಅತ್ಯಂತ ತೀವ್ರಗೊಳಿಸೋ ಕೆಲಸ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಮರ ಕಡಿಯಲು ಬಿಡುವುದಿಲ್ಲ. ಹಸಿರು ನಗರ ನಿರ್ಮಾಣ ಕಾರ್ಯದಲ್ಲಿ ಪಾಲಿಕೆ ಸದಸ್ಯರು ಪಾಲ್ಗೊಳ್ಳಬೇಕು. ಹಸಿರು, ಸ್ವಚ್ಛ, ಮಾಲಿನ್ಯ ಮುಕ್ತ ನಗರ ಮಾಡಲು ಎಲ್ಲರೂ ಕೆಲಸ ಮಾಡಬೇಕು ಎಂದರು. ಮುಖಂಡ ಜಿಎಸ್ ಬಸವರಾಜ್ ಮಾತನಾಡಿ, ನಗರದಲ್ಲಿ ಟೆಂಡರ್ ಮಾಫಿಯಾ ನಡೆದಿದೆ. ಎಚ್ಎಂಟಿ ಆವರಣದಲ್ಲಿ 100+ ಮರಗಳನ್ನು ಕಡಿಯಲಾಗಿದೆ. ಮರ ಕಡಿಯಲು ಬಿಡುವುದಿಲ್ಲ ಎಂದರು. ಮರಗಳಿಲ್ಲದೇ ಇರುವಂತಹ ಜಾಗಗಳು ಸಾಕಷ್ಟಿದೆ. ಅಲ್ಲಿ ಕಟ್ಟಡ ಕಟ್ಟಕ್ಕೆ ನಮ್ಮದೇನು ವಿರೋಧವಿಲ್ಲ. ಇಲ್ಲಿ ಒಂದು ಕ್ಲಬ್ ಇದೆ, ಆ ಕ್ಲಬ್ ನಗರಕ್ಕೆ ಯಾವುದೇ ಉಪಯೋಗ ಬರ್ತಾ ಇಲ್ಲ, ಸಮಾಜಕ್ಕೆ ಉಪಯೋಗ ಬರ್ತಾ ಇಲ್ಲ. ಆ ಕ್ಲಬ್ಬಿನ ಜಾಗದಲ್ಲಿ ಇವ್ರು ಕಟ್ಟಡ ಕಟ್ಟಡಕ್ಕೆ ನಮ್ದೇನು ವಿರೋಧವಿಲ್ಲ. ಇದಕ್ಕೆ ಸಾರ್ವಜನಿಕರ ಸಂಪೂರ್ಣ ಸಹಕಾರ ಇದೆ. ಆ ಕಟ್ಟಡವನ್ನು ತೆರವುಗೊಳಿಸಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು. ಮತ್ತೆ ಈ ನಗರಸಭೆ ಅಧಿಕಾರಿಗಳು ಮತ್ತು ಅರಣ್ಯ ಅಧಿಕಾರಿಗಳು ಸಾರ್ವಜನಿಕರ ಅಹವಾಲನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ನೋವನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಕುಡಿಯಕ್ಕೆ ನೀರಿಲ್ಲದ ಸಂದರ್ಭ ನಿರ್ಮಾಣವಾಗಿದೆ ಅನ್ನೋದಕ್ಕೆ ಅಭಿವೃದ್ಧಿ ರೆವಲ್ಯೂಷನ್ ಫೋರಂ ಅಧ್ಯಕ್ಷ ಕುಂದರ್ನಹಳ್ಳಿ ರಮೇಶ್ ಸ್ಮಾರ್ಟ್ ಸಿಟಿ ಗ್ರೀನ್ ಸಿಟಿ ಆಗಬೇಕು. ನಗರಪಾಲಿಕೆ ಅಧಿಕಾರಿಗಳು ಸುಳ್ಳು ದಾಖಲೆ ಸೃಷ್ಟಿಸುವುದರಲ್ಲಿ ಆಸಕ್ತಿ ತೋರುತ್ತಿದ್ದಾರೆ. ಪಕ್ಕದಲ್ಲಿನ ಟೌನ್ ಕ್ಲಬ್ ತೆರವುಗೊಳಿಸಿ ಅಲ್ಲಿ ಪಾಲಿಕೆ ಕಟ್ಟಡ ಕಟ್ಟಿ ಎಂದರು. ಸ್ಮಾರ್ಟ್ ಸಿಟಿ ಯೋಜನೆಗಳ ನಿಯಮ ಉಲ್ಲಂಘಿಸಿದರೆ ಪ್ರಧಾನಮಂತ್ರಿಗೆ ಪತ್ರ ಚಳುವಳಿ ಮಾಡುವುದಾಗಿ ಹೇಳಿದರು. ನಾವೇನು ಎಣ್ಣೆ ದುಡ್ಡು ಕೊಟ್ಟು ಪಾರ್ಟಿಗಳ ಕರ್ಕೊಂಡ್ಬಂದು ಜನ ಶೋ ಮಾಡೋಕ್ಕಾಗಲ್ಲ. ಇದು ಇಶ್ಯೂ ಬೇಸ್ಡ್ ಹೋರಾಟ, ಇದು ಮರೆ ಮರೆಗೂ ಹೋರಾಟ ಆಗುತ್ತೆ.
ಹುಷಾರಾಗಿ ಮೊದಲನೇ ಇವತ್ತೇ ನೀವು ಒಂದು ಮೀಟಿಂಗ್ ಮಾಡಿ ತುರ್ತು ಸಭೆ ಕರೆದು ಈ ಕೆಲಸವನ್ನ ಕೈ ಬಿಡ್ತೀವಿ ಅಂತೇಳಿ ಇಲ್ಲೇ ಬಂದ್ ಹೇಳಿ ಇಲ್ಲಿ ಬರಕ್ಕೆ ಇಲ್ಲಿ ಬರಬೇಕು, ಇಲ್ಲಿ ಬಂದ್ ಹೇಳಬೇಕು. ನಿಮ್ಗೆ ಯೋಗ್ಯತೆ ಇದ್ರೆ, ಇದು ಒಂದು ಪಾರದರ್ಶಕತೆ ಇದ್ರೆ ಇಲ್ಲಿ ಬಂದ್ ಇಂತ ಕೆಲಸಕ್ಕೆ ಮಾಡ್ತಾ ಇದೀವಿ ಅಥವಾ ಈ ತಪ್ಪಾಗೈತೆ ಅಥವಾ ಈ ತರ ಮಾಡ್ತೀವಿ ಹಿಂಗ್ ಬದಲಾವಣೆ ಮಾಡ್ಕೊಂತೀವಿ ಅಂತಕ್ಕಂತ ಹೇಳ್ತಕ್ಕಂತ ಕಾರ್ಯಕ್ರಮವನ್ನ ಮಹಾಪೌರರಾಗ್ಲಿ ಅಥವಾ ಆಯುಕ್ತರಾಗ್ಲಿ ಅಥವಾ ಸಂಬಂಧಪಟ್ಟ ಶಾಸಕರಾಗ್ಲಿ ಯಾರ್ತಕ್ಕಂತ ಬಂದ್ ಹೇಳ್ತಕ್ಕಂತ ಸೌಜನ್ಯ, ನಿಮ್ಗೆ ಸೌಜನ್ಯ ಇದ್ರೆ ಹೇಳ್ರಿ, ನಿಮ್ಗೆ ಆ ಯೋಗ್ಯತೆ ಇಲ್ಲ ಅಂತಂದ್ರೆ ನಾವೇನು ಮಾಡಕ್ಕಾಗಲ್ಲ ಅದನ್ನ. ಅದರಿಂದ ದಯವಿಟ್ಟು ಇದನ್ನ ಗಂಭೀರವಾಗಿ ತಗೋಬೇಕು. ನಾವು ಇಲ್ಲಿ ಹೋರಾಟ ಮಾಡಿದಾಗ ಬಂದ್ ಬಿಟ್ಟು ಹೋಗ್ದಲೇನೆ ನಿರಂತರವಾಗಿ ಒಂದು ಚಳವಳಿ ಮಾಡಿ ಈ ಗಿಡಗಳು ಈ ಹೋರಾಟದಲ್ಲಿ ಮರ ಕಡಿಯೋದಕ್ಕಾರ ಆಗ್ಲಿ ಎಷ್ಟು ಗಿಡ ಹಾಕ್ಬೇಕು ಅಷ್ಟು 20 ಕೋಟಿ ಇಟ್ಕೊಂಡವ್ರೆ ಸ್ಮಾರ್ಟ್ ಸಿಟಿ ಒಳಗೆ 20 ಕೋಟಿ ನಗರದ ಹಸಿರೀಕರಣ ಮಾಡಕ್ಕೆ ಅಂತ ಯಾವ ದುಡ್ಡು ಎಲ್ಲೆಲ್ಲ ಹಸಿರೀಕರಣ ಮಾಡ್ತಾರೆ ಏನ್ ಮಾಡ್ತಕ್ಕಂತಾರೆ ಅನ್ನೋದಕ್ಕೆ ಇನ್ನೂ ಮಾಸ್ಟರ್ ಪ್ಲಾನ್ ಆಗಿಲ್ಲ. ಇದುವರೆಗೂ ಮಾಸ್ಟರ್ ಪ್ಲಾನ್ ಆಗಿಲ್ಲ. ಪಿಜಿಸಿಎಲ್ನವರು ಮರ ಕಡಿದವ್ರ ಅಂತ 90 ಲಕ್ಷ ದುಡ್ಡು ಕೊಟ್ಟವ್ರೆ, ತುಮಕೂರ ಮರ ಹಾಕಿ ಅಂತ ಕೊಟ್ಟವ್ರೆ, ಒಬ್ಬ ಮಾನ್ಯ ಜಿಲ್ಲಾಧಿಕಾರಿಗಳು 4 ಸರಿ ನಾನು ನೆತ್ತಿಗೆ ಫೋನ್ ಮಾಡೋರೆ ಫಾರೆಸ್ಟ್ ಆಫೀಸರ್ಗೆ ಇದು ಪ್ಲಾನ್ ಮಾಡ್ರಪ್ಪ ಗಿಡ ಹಾಕ್ರಪ್ಪ ಅಂತ ಹೇಳ್ಬಿಟ್ಟು ಸ್ಮಾರ್ಟ್ ಸಿಟಿ ಅವ್ರು ಅನಿರುದ್ಧ ಅವ್ರು ಹೇಳವ್ರೆ, ಅವ್ರ ಯೋಗ್ಯತೆ ಪ್ಲಾನ್ ಮಾಡ್ಕೊಡಕ್ಕಾಗಲ್ಲ ಎಲ್ಲಿ ಗಿಡ ಹಾಕ್ಬೇಕು ಎಲ್ಲಿ ಹಾಕ್ಬೇಕು ಅಂತ. ಯಾಕೆ ಸಂಘಟನೆಗಳು ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ರೆ ಇನ್ನು ಅವ್ರು ದುಡ್ಡು ಹೊಡಕ್ ಆಗಲ್ಲ ಅಂತ ಆಸ್ಪತ್ರೆ ತಿಳ್ಕೊಂಡವ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು. ದಯವಿಟ್ಟು ಈ ಪ್ಲಾನ್ ಅನ್ನ ಕೈಬಿಟ್ಟು ತಕ್ಷಣ ಗಿಡ ಹಾಕೋದಕ್ಕೆ ಇದೇ ಒಂದು ವೇದಿಕೆ ಆರಂಭ ಆಗ್ಲಿ. ಎಲ್ಲರೂ ನಾವು ಎಷ್ಟೇ ಏನೇ ಆದ್ರೂ ಎಲ್ಲರೂ ನಾವು ಒಗ್ಗಟ್ಟಾಗಿ ಕೆಲಸ ಪೂರ್ಣ ಆಗತ್ತಕ್ಕ ಅಂತ ಹೇಳಿ ನಾವು ಇವತ್ತೆಲ್ಲ ಕರೆದು. ಈ ವೇಳೆ ಸ್ಥಳಕ್ಕೆ ಬಂದ ಐಸಿಎಫ್ ದೇವರಾಜ್ ಸಂಘಟನೆಗಳ ಮುಂದುವರಿದು ಪಾಲಿಕೆ ಆವರಣದಲ್ಲಿ ಪಾಲಿಕೆ ಆಯುಕ್ತರು ಮರಗಳನ್ನು ತೆರವುಗೊಳಿಸಲು ಮರ ಸಾರ್ವಜನಿಕ ಒಂದು ಮರ ಕಡಿಯದೆ ಕಟ್ಟಡದ ವಿನ್ಯಾಸ ಬದಲಾವಣೆ ಮಾಡಿ ಕಟ್ಟಡ ನಿರ್ಮಿಸುವುದಾಗಿ ಆಯುಕ್ತ ಅರ್ಷದ್ ಆರ್ ಶರೀಫ್ ಹೇಳಿದ್ರು. ಅದರಲ್ಲಿ ಸುಸಜ್ಜವಾದ ಇದು ಬರುತ್ತೆ, ಮೀಟಿಂಗ್ ಹಾಲ್ ಎಲ್ಲರದು ಚೇಂಬರ್ಸ್ ಎಲ್ಲ ಬರುತ್ತೆ, ಮತ್ತೆ ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಸಿಟಿ ಕಂಟ್ರೋಲ್ ರೂಮ್ ಸಹ ನಾವು ಹೊಸ ಕೊಡ್ತಿರೋದ್ರಿಂದ ಅಲ್ಲೇ ಒಂದು ಕಂಟ್ರೋಲ್ ರೂಮ್ ಸಹ ವ್ಯವಸ್ಥೆ ಮಾಡೋಕ್ಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿದೆ. ಇದು ಜಸ್ಟ್ ಸ್ವಲ್ಪ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಷ್ಟೇ. ಇದು ಏನಾಗಿದೆ, ಕಂಟ್ರೋಲ್ ಉಳಿಸ್ಕೊಂಡು ಮಾಡಬೇಕು ಇದು ಮರಗಳನ್ನ, ಇಲ್ಲ ಹಾಗೆ ಮಾಡಬೇಕು ದೊಡ್ಡದು ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡಿದ್ರೆ ಅದನ್ನು ಚೆಕ್ ಮಾಡಿ ಇದು ಮುಗಿಸ್ಕೊಂಡು ಮಾಡ್ತೀವಿ. ಎಷ್ಟು ಫ್ಲೋರ್ ಬರುತ್ತೆ ಸರ್? ಬರುತ್ತೆ. ಅದಾದ್ಮೇಲೆ ಪುನಃ ನಾವು ಮತ್ತೆ ಕೆಲಸ ಮಾಡ್ತಿದ್ದೀನಿ ಅನುದಾನ ಪಡ್ಕೊಂಡು ಪುನಃ ಇನ್ನೊಂದು ಮಾಡಬೇಕು. ನಗರದಲ್ಲಿ ಯಾವುದೇ ಮರ ಕಡಿಯುವ ಪ್ರಯತ್ನ ಮಾಡಬಾರದು, ಮಾಡಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಸಂಘಟನೆ ಮುಖಂಡರು ಎಚ್ಚರಿಕೆ ನೀಡಿದರು. ಸೊಳ್ಳೆಗಳನ್ನು ನಿಯಂತ್ರಿಸಿ ಡೆಂಗ್ಯೂ ಚಿಕ್ಕನ್ಗುನ್ಯ ರೋಗ ಹರಡದಂತೆ ಎಚ್ಚರಿಕೆ ವಹಿಸಲು ಡಿಎಚ್ಒ ಡಾಕ್ಟರ್ ರಂಗಸ್ವಾಮಿ ಮನವಿ ಮಾಡಿದ್ದಾರೆ. ಡೆಂಗ್ಯೂ ಮತ್ತು ಚಿಕ್ಕನ್ಗುನ್ಯ ರೋಗಗಳು ವೈರಾಣು ಸೋಂಕುಗಳಿಂದಾಗಿದ್ದು ಸೋಂಕು ತಗುಲಿದ ಇಂಡಿಸ್ ಈಜಿಪ್ಟ್ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಹರಡುತ್ತದೆ. ಸೊಳ್ಳೆಗಳ ನಿಯಂತ್ರಣದಿಂದ ಡೆಂಗ್ಯೂ ಚಿಕ್ಕನ್ಗುನ್ಯ ತಡೆಗಟ್ಟಬಹುದು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಚ್ವಿ ರಂಗಸ್ವಾಮಿ ಹೇಳಿದರು. ಡೆಂಗ್ಯೂ ರೋಗ ನೇರ ನಿಯಂತ್ರಣ ಕಷ್ಟ, ಆದರೆ ಡೆಂಗ್ಯೂ ವೈರಾಣು ವಾಹಕ ಆಗಿರುವ ಇಂಡಿಸ್ ಈಜಿಪ್ಟ್ ಸೊಳ್ಳೆ ನಿಯಂತ್ರಣದಿಂದ ರೋಗವನ್ನು ಯಶಸ್ವಿಯಾಗಿ ತಡೆಯಬಹುದು ಎಂದರು. ಈ ರೋಗ ಹರಡುವ ಹೆಣ್ಣು ಸೊಳ್ಳೆಗಳು ಶುದ್ಧ ನೀರಿನಲ್ಲಿ ಉತ್ಪತ್ತಿಯಾಗುತ್ತವೆ. ತೊಟ್ಟಿ, ಡ್ರಮ್, ಹೂಕುಂಡ, ಎಳೆ ನೀರಿನ ಚಿಪ್ಪು, ಪ್ಲಾಸ್ಟಿಕ್ ಬಕೆಟ್ಗಳಲ್ಲಿ ನಿಲ್ಲುವ ನೀರಿನಲ್ಲಿ ಈ ಸೊಳ್ಳೆಗಳು ಸಂತಾನೋತ್ಪತ್ತಿಯಾಗುತ್ತದೆ. ವೈರಾಣು ಹೊಂದಿರುವ ಈ ಸೊಳ್ಳೆಗಳು ಮನುಷ್ಯನನ್ನ ಕಚ್ಚಿದಾಗ ಡೆಂಗ್ಯೂ ಚಿಕನ್ಗುನ್ಯ ಹರಡುತ್ತದೆ. ನೀರು ಶೇಖರಣಾ ತಾಣ ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಪ್ರಶಂಸಿತವಾಗಿರುತ್ತದೆ. ಇವುಗಳನ್ನು ಆಗಾಗ್ಗೆ ಸ್ವಚ್ಛ ಮಾಡುವುದರಿಂದ ಸೊಳ್ಳೆ ಉತ್ಪತ್ತಿ ತಡೆಯಬಹುದು ಎಂದರು. ವೈಯಕ್ತಿಕವಾಗಿ ಹಾಗೂ ಸಮುದಾಯದಿಂದ ಇಂತಹ ಕಾರ್ಯ ನಿರ್ವಹಿಸಿದರೆ ಸೊಳ್ಳೆ ಉತ್ಪತ್ತಿ ತಡೆದು ಡೆಂಗ್ಯೂ ಚಿಕನ್ಗುನ್ಯ ಹರಡದಂತೆ ನಿಯಂತ್ರಿಸಬಹುದು ಎಂದು ಡಾಕ್ಟರ್ ರಂಗಸ್ವಾಮಿ ಹೇಳಿದರು. ಒಂದು ಮತ್ತೆ ಮೇಲಿಂದ ಮೇಲೆ ಬಹಳಷ್ಟು ಈಡಿ ಸೊಳ್ಳೆಗಳು ಕಚ್ಚಿದಂಥ ಸಂದರ್ಭದಲ್ಲಿ ವೈರಸ್ನ ಪ್ರಮಾಣ ಏನಾಗುತ್ತೆ ಅಂತಂದರೆ ದೇಹದ ಪ್ರತಿರೋಧ ಶಕ್ತಿಯನ್ನು ಮೀರಿ ಬೆಳವಣಿಗೆ ಆಗೋದಕ್ಕೆ ಶುರುವಾಗುತ್ತೆ. ಆದ್ದರಿಂದ ಡೆಂಗ್ಯೂ ಕಾಯಿಲೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಅದರಿಂದ ಇದರ ನಿಯಂತ್ರಣ ಕ್ರಮ ಅಂತಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಕ್ಕಂಥದ್ದು ಮನೆಯ ಮಟ್ಟದಲ್ಲಿ ನೀರನ್ನು ಶೇಖರಿಸಬಾರದು ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆಯ ಸಲಹೆ. ಯಾಕೆಂದರೆ ಸೊಳ್ಳೆಗಳ ನಿಯಂತ್ರಣಕ್ಕೆ ಇದು ಒಂದು ಅಡಚಣೆ, ಶುದ್ಧ ನೀರಿನಲ್ಲೇ ಇದು ಬೆಳವಣಿಗೆ ಆಗೋದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೀರನ್ನು ಶೇಖರಿಸ್ತಾ ಇರಲಿಕ್ಕೆ ಸಾಧ್ಯ ಇಲ್ಲ, ನೀರಿನ ಕೊರತೆ ಇದೆ ಅಂತನ್ನೋ ಕಾರಣಕ್ಕೋಸ್ಕರ ಅದರ ನಿರ್ವಹಣೆಯ ಕ್ಲಿಷ್ಟತೆಗೋಸ್ಕರ ಜನಸಾಮಾನ್ಯರು ತಮ್ಮ ಮನೆಗಳ ಮಟ್ಟದಲ್ಲಿ ನೀರನ್ನು ಶೇಖರಿಸ್ತಾರೆ. ಹಾಗಾಗಿ ಈ ಸೊಳ್ಳೆ ಅಲ್ಲಿ ಮೊಟ್ಟೆ ಇಡಲಿಕ್ಕೆ ಅವಕಾಶ ಆಗುತ್ತೆ. ಸೊಳ್ಳೆಗಳ ಸಾಂದ್ರತೆ ವಿಶೇಷವಾಗಿ ಬೇಸಿಗೆ ಮತ್ತು ಮುಂಗಾರು
ಸಂದರ್ಭದಲ್ಲಿ ಈ ಸಾಂದ್ರತೆ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ಈ ಇಡೀ ಸೊಳ್ಳೆ ಬೆಳವಣಿಗೆಗೆ 16-31 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಬೇಕು. 16 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕೆಳಗಿನ ಉಷ್ಣಾಂಶದಲ್ಲಿ ಇಡೀ ಸೊಳ್ಳೆ ಬೆಳವಣಿಗೆ ಆಗೋದಿಲ್ಲ. 31 ಡಿಗ್ರಿಗಿಂತ ಹೆಚ್ಚಾದಂಥ ಸಂದರ್ಭದಲ್ಲಿ ಅಲ್ಲೂ ಸಹ ಸ್ವಲ್ಪ ನಿಯಂತ್ರಣ ಆಗ್ತಕ್ಕಂಥ ಸಾಧ್ಯತೆ ಇದೆ. ಮನೆ ಒಳಗೆ ಹೊರಗೆ ನೀರಿಲ್ಲದಂತೆ ಎಚ್ಚರ ವಹಿಸಬೇಕು. ನೀರು ಶೇಖರಣೆ ಪರಿಕರಗಳನ್ನು ತಪ್ಪದೆ ವಾರಕ್ಕೊಮ್ಮೆ ಖಾಲಿ ಮಾಡಿ ಉಜ್ಜಿ ತೊಳೆಯಬೇಕು. ಒಣಗಿದ ನಂತರ ಪುನಃ ನೀರು ಶೇಖರಿಸಿ ಸೊಳ್ಳೆ ನುಸುಳದಂತೆ ಭದ್ರವಾಗಿ ಮುಚ್ಚಬೇಕು ಎಂದರು. ಮೈತುಂಬಾ ಬಟ್ಟೆ ಧರಿಸಬೇಕು. ತಪ್ಪದೆ ಸೊಳ್ಳೆ ಪರದೆ ಸೊಳ್ಳೆ ನಿರೋಧಕಗಳನ್ನು ಬಳಸಬೇಕು. ಇದರಿಂದ ಡೆಂಗ್ಯೂ ಚಿಕನ್ ಗುನ್ಯ ತಡೆಯಬಹುದು ಎಂದರು. ವಿದ್ಯಾರ್ಥಿಗಳು ಸನ್ನಡತೆ ದಾರಿಯಲ್ಲಿ ಸಾಗಿದಾಗ ಸಾಧನೆ ಮಾಡಲು ಸಾಧ್ಯ ಎಂದು ತುಮಕೂರಿನಲ್ಲಿ ಡಾ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ತಿಳಿಸಿದರು. ನಮ್ಮ ಬುದ್ಧಿವಂತಿಕೆ ನಮ್ಮನ್ನ ದಾರಿ ತಪ್ಪಿಸುವಂತಾಗಬಾರದು. ಬುದ್ಧಿವಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಎಂದು ರಾಮಕೃಷ್ಣ ಆಶ್ರಮದ ಡಾ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ತಿಳಿಸಿದರು. ತುಮಕೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಆಯೋಜಿಸಿದ್ದ 2017-18 ಸಾಲಿನ ತರಗತಿ ಪ್ರಾರಂಭೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಗೆಲುವಿಗೆ ಅಡ್ಡದಾರಿ ಹಿಡಿದರೆ ಅರ್ಥವಿಲ್ಲ. ಛಲ ಶ್ರದ್ದೆ ಶ್ರಮದಿಂದ ಸಾಧನೆಯ ಹಾದಿಯಲ್ಲಿ ಸಾಗಿ ಗೆಲ್ಲಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನಿಮ್ಮ ಉದ್ದಾರದ ಹೆದ್ದಾರಿಯನ್ನ ನೀವೇ ನಿರ್ಮಾಣ ಮಾಡಿಕೊಳ್ಳಬೇಕು. ಉತ್ತಮ ಆಲೋಚನೆಗಳು ಶ್ರೇಷ್ಠ ಚಿಂತನೆ ನಿಮ್ಮನ್ನ ಉತ್ತುಂಗಕ್ಕೆ ಕೊಂಡೊಯ್ಯಲಿದೆ ಎಂದು ಹೇಳಿದರು. ಶಿಕ್ಷಕರು ಪರೀಕ್ಷೆಯ ವೇಳೆ ವಿದ್ಯಾರ್ಥಿಗಳಿಗೆ ನಕಲು ಮಾಡಲು ಅವಕಾಶ ನೀಡಿದರೆ ಮಕ್ಕಳನ್ನ ನೀವೇ ದಾರಿ ತಪ್ಪಿಸುವಂತಾಗುತ್ತದೆ. ಅಲ್ಲದೆ ನೀವು ಓದುವಾಗ ದಾರಿ ತಪ್ಪಿದ್ದೀರಿ ಎಂದು ತಿಳಿಯುತ್ತದೆ. ಆದ್ದರಿಂದ ಶಿಕ್ಷಕರು ಮಕ್ಕಳಿಗೆ ಸನ್ಮಾರ್ಗದ ದಾರಿ ತೋರಿಸಬೇಕು ಎಂದರು. ವಿದ್ಯಾರ್ಥಿಗಳು ಓದಿನ ವೇಳೆಯಲ್ಲಿ ಬೇರೆ ವಿಚಾರಗಳತ್ತ ಗಮನ ಕೊಡದೆ ಶ್ರದ್ದೆಯಿಂದ ಶಿಕ್ಷಣ ಪಡೆಯಬೇಕು. ಜೊತೆಗೆ ಪೋಷಕರು ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಸಲಹೆ ನೀಡಿದರು. ಮರದ ಕೆಳಗೆ ಪಾಠ ಮಾಡಿದ ಮೇಷ್ಟ್ರುಗಳು ಭಾರತ ರತ್ನಗಳನ್ನು ನಿರ್ಮಿಸಿದ್ದಾರೆ. ಇದು ಇತಿಹಾಸ. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದಷ್ಟೇ, ಅನಾನುಕೂಲಗಳ ನಡುವೆ ಮಕ್ಕಳ ವ್ಯಕ್ತಿತ್ವ ಅದ್ಭುತವಾಗಿ ವಿಕಸನವಾಗಿದೆ. 3 ಹಂತಗಳಲ್ಲಿ ಶೇಷಾದ್ರಿಪುರಂ, ಕಿಶೋರ ಭಾರತಿ, ಚೈತನ್ಯ ಭಾರತಿ ಮತ್ತು ವಿಕಾಸ ಭಾರತಿ, ರೈಟ್? ಈ 3 ಹಂತಗಳಲ್ಲಿ ಇಲ್ಲಿಗೆ LKGಯಲ್ಲಿ ಅಡ್ಮಿಟ್ ಆಗಬಹುದಾದ ಮಕ್ಕಳನ್ನು ವಿಕಾಸವಾಗಿಸಿ ಸಮಾಜಕ್ಕೆ ಕೊಡುವ ಸಂಕಲ್ಪ ಮಾಡಿದೆ. ಈ ನಿಟ್ಟಿನಲ್ಲಿ ನಾನಂತೂ ಭಾವಿಸುತ್ತೇನೆ, ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಈ ಶೈಕ್ಷಣಿಕ ಕ್ರಾಂತಿ ಇಡೀ ನಮ್ಮ ರಾಜ್ಯದ ಶೈಕ್ಷಣಿಕ ಸಾಮರ್ಥ್ಯಕ್ಕೆ ಒಂದು ವಿಶಿಷ್ಟವಾದ ಪೌಷ್ಟಿಕತೆಯನ್ನು ತುಂಬುತ್ತಾ ಇದೆ. ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಮಾತನಾಡಿ, ಕಾಲೇಜು ಎಂದಿಗೂ ಮರೆಯಲಾಗದ ನೆನಪುಗಳನ್ನು ಕಟ್ಟಿಕೊಂಡಿದೆ. ಕಾಲೇಜಿನಲ್ಲೇ ವಿದ್ಯಾರ್ಥಿಗಳ ಭವಿಷ್ಯದ ಕನಸುಗಳು ಅರಿಯಲಿವೆ. ವಿದ್ಯಾರ್ಥಿಗಳು ಆಸಕ್ತಿಯಿಂದ ಶಿಕ್ಷಣ ಪಡೆದು ಭವಿಷ್ಯ ರೂಪಿಸಿಕೊಳ್ಳಬೇಕು. ನಮ್ಮ ಕಾಲೇಜು ನಮಗೆ ಖುಷಿ ವಿಚಾರ. ಗುಣಮಟ್ಟದ ಶಿಕ್ಷಣ ಒದಗಿಸಿ ಸಾಮಾಜಿಕ ಕಳಕಳಿ ಮೂಡಿಸುವುದು ನಮ್ಮ ಸಂಸ್ಥೆಯ ಧ್ಯೇಯ ಎಂದು ಹೇಳಿದರು. ನಂಬರ್ 2, ಟು ಕ್ರಿಯೇಟ್ ಸೋಷಿಯಲಿ ಪ್ರೊಡಕ್ಟಿವ್ ಸಿಟಿಸನ್ಸ್. All the students who pass out of the portals of our institutions, they should be socially useful. They should become assets of this great nation, and with this grand objective, all our trustees have been striving hard to provide such an education. Friends, I am happy to tell you recently 2 of our degree colleges, Sheshadripuram College and Sheshadripuram First Grade College, Yelahanka, have been accredited with the NAC A grade. And as already informed to you, India Today in its exclusive survey has declared Sheshadripuram College to be one of the top 19 out of 40 colleges in the country. This is not a small achievement, and we are really very proud of it. And recently we had the second year pre-university results. I must share with you, friends, we had 118 centum scorers who scored 100 out of 100 in every paper, and then 23 state ranks in PUC, both science and commerce. And we had in all 321 students who passed out with distinction. That is something that we are all very proud of. And of course, university ranks are a regular feature in all our institutions.
and I am very happy to tell you that students from more than 10 countries study in our various universities. ಇದೇ ವೇಳೆ ಸಾಧಕ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಯಿತು. ಸಂಸ್ಥೆಯ ಅಧ್ಯಕ್ಷ ಎನ್ಆರ್ ಪಂಡಿತಾರಾಧ್ಯ, ಚೇರ್ಮನ್ ಟಿಎಸ್ ಹೆಂಜೋರಪ್ಪ, ಪ್ರಾಂಶುಪಾಲ ಜಗದೀಶ್ ಇನ್ನಿತರರು ಉಪಸ್ಥಿತರಿದ್ದರು. ವೈದ್ಯರಿಗೆ ನಿರ್ಬಂಧ ಹೇರುವ ಕರಾಳ ಮಸೂದೆ ಹಿಂಪಡೆಯಲು ವೈದ್ಯಕೀಯ ಸಂಘ ಒತ್ತಾಯಿಸಿದೆ. ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ಹಣ ಸುಲಿಗೆಯಾಗುತ್ತಿದೆ ಎಂಬ ಆರೋಪಗಳ ಆಧಾರದಲ್ಲಿ ಕರ್ನಾಟಕ ವೈದ್ಯಕೀಯ ಸಂಸ್ಥೆಗಳ ನಿಯಂತ್ರಣ ಕಾಯ್ದೆ ತಿದ್ದುಪಡಿ ತರಲಾಗುತ್ತಿದೆ ಎನ್ನಲಾಗುವ ಈ ವಿಧೇಯಕದಿಂದ ತೀವ್ರ ವ್ಯತಿರಿಕ್ತವಾದ ಪರಿಣಾಮವಾಗಲಿದೆ. ಇದರಿಂದ ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಇನ್ನಷ್ಟು ಲಾಭವೇ ಆಗಲಿದೆ ಎಂದು ಭಾರತೀಯ ವೈದ್ಯಕೀಯ ಸಂಘದ ಜಿಲ್ಲಾಧ್ಯಕ್ಷ ಡಾ ಪರಮೇಶ್ ಹೇಳಿ ಈ ಕಾಯ್ದೆ ಹಿಂಪಡೆಯಲು ಒತ್ತಾಯಿಸಿದರು. ಈ ವಿಧೇಯಕದಿಂದ ಸರ್ಕಾರಿ ಆಸ್ಪತ್ರೆಗಳು ಸಣ್ಣ ಹಾಗೂ ಮಧ್ಯಮ ಗಾತ್ರದ ಆಸ್ಪತ್ರೆಗಳಿಗೆ ಭಾರಿ ಹೊಡೆತ ಬೀಳಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ಕರಾಳ ಕಾಯ್ದೆ ಜಾರಿಯಾದರೆ ರಾಜ್ಯದ ವೈದ್ಯರು ಕಾರ್ಯನಿರ್ವಹಿಸುವುದಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿ ನಿರ್ಮಾಣವಾಗುತ್ತದೆ. ಸಣ್ಣ ಆಸ್ಪತ್ರೆಗಳು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಲಭ್ಯವಿದ್ದು ಜನರಿಗೆ ಸುಲಭದಲ್ಲಿ ದೊರೆಯುತ್ತವೆ. ಅನೇಕ ಆಸ್ಪತ್ರೆಗಳು ಕಷ್ಟದಲ್ಲೇ ನಡೆಯುತ್ತಿವೆ. ಇಂತಹ ಆಸ್ಪತ್ರೆಗಳ ಮೇಲೆ ಇನ್ನಷ್ಟು ನಿರ್ಬಂಧ ಹೇರಿದರೆ ಅವು ಬಾಗಿಲು ಹಾಕದೆ ಬೇರೆ ದಾರಿ ಉಳಿಯುವುದಿಲ್ಲ. ಇಂತಹ ಆಸ್ಪತ್ರೆಗಳನ್ನು ಕಾರ್ಪೊರೇಟ್ ಆಸ್ಪತ್ರೆಗಳೊಂದಿಗೆ ತಳುಕು ಹಾಕುವುದು ಸಮಂಜಸವಲ್ಲ ಎಂದರು. ಈ ಕಾಯ್ದೆ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ಹಾಗೂ ನಿಯಂತ್ರಣ ಕಾಯ್ದೆಯಾಗಿದೆ. ಆದರೆ ಈಗ ಸಿದ್ಧಪಡಿಸುತ್ತಿರುವ ವಿಧೇಯಕವು ವೈದ್ಯಕೀಯ ಸಂಸ್ಥೆಗಳನ್ನು ನಿಯಂತ್ರಿಸುವ ಬದಲು ವೈದ್ಯರನ್ನೇ ನಿಯಂತ್ರಿಸಲಿದೆ. ವೈದ್ಯರನ್ನು ನಿಯಂತ್ರಿಸಲು ಈಗಾಗಲೇ ವೈದ್ಯಕೀಯ ಪರಿಷತ್ತಿನ ಕಾನೂನು ಅದರಡಿ ನಿಯಮಗಳು ಇವೆ. ವೈದ್ಯ ವೃತ್ತಿಯಲ್ಲಾಗುವ ಲೋಪಗಳ ಮೇಲೆ ಕ್ರಮ ಕೈಗೊಳ್ಳಲು ಗ್ರಾಹಕ ವ್ಯಾಜ್ಯ ವೇದಿಕೆ, ಸಿವಿಲ್ ಹಾಗೂ ಕ್ರಿಮಿನಲ್ ನ್ಯಾಯಾಲಯ ಇತ್ಯಾದಿಗಳಿವೆ ಎಂದು ಡಾ ಪರಮೇಶ್ ಹೇಳಿದರು. ಈ ಮಸೂದೆ ನ್ಯಾಯಮೂರ್ತಿ ವಿಕ್ರಮಜಿತ್ ಸೇನ ನೇತೃತ್ವದ ಸಮಿತಿಯ ವರದಿಗೆ ತದ್ವಿರುದ್ದವಾಗಿದೆ. ಎಲ್ಲೂ ಇಲ್ಲದ ನಿರ್ಬಂಧಗಳನ್ನು ವೈದ್ಯರ ಮೇಲೆ ಹೊರಿಸಿ ವೈದ್ಯರ ದಿನನಿತ್ಯದ ವೃತ್ತಿಪರ ಕೆಲಸಗಳನ್ನು ಸರ್ಕಾರಿ ಅಧಿಕಾರಿಗಳಿಗೆ ಅಧೀನಗೊಳಿಸುತ್ತದೆ. ಈ ಮಸೂದೆಯನ್ನು ಕೂಡಲೇ ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ನಾವು ನಾಳೆ ದಿನಾಂಕ 16 ಶುಕ್ರವಾರದಂದು ಬೆಂಗಳೂರು ಚಲೋ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ರಾಜ್ಯಾದ್ಯಂತ ಸುಮಾರು 20-25,000 ವೈದ್ಯರ ಸಮೂಹ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ನಾವು ವೈದ್ಯರು ಖಂಡಿತ ಜನಸೇವೆ ಮಾಡೋದಕ್ಕೆ ಇರೋದು, ಆದರೆ ಆ ಒಂದು ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಮೊದಲು ಸಹ 2017 ಒಂದು ಆ್ಯಕ್ಟ್ ಇತ್ತು, ಅದು ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಹೇಳಿ. ಆ ಆ್ಯಕ್ಟು ಪ್ರೈವೇಟ್ ಡಾಕ್ಟರ್ಸು ಮತ್ತು ಗೌರ್ಮೆಂಟ್ ಡಾಕ್ಟರ್ಸು, ಪ್ರೈವೇಟ್ ಆಸ್ಪತ್ರೆ ಮತ್ತು ಗೌರ್ಮೆಂಟ್ ಆಸ್ಪತ್ರೆ ಕೂಡಿತ್ತು. ಇವತ್ತು ಅವರು ಸರ್ಕಾರಿ ವ್ಯವಸ್ಥೆನ ಹೊರತುಪಡಿಸಿ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್, ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಒಂದು ತಂದಿದ್ದಾರೆ. ಅದರಲ್ಲಿ ನಮಗೆ ಕಂಡು ಬಂದಂತಹ ಅಥವಾ ನಮಗೆ ತೊಂದರೆ ಆಗುವಂತಹ 4 ಮುಖ್ಯವಾದ ಅಂಶಗಳಿದ್ದಾವೆ. ಮೊದಲನೆಯದಾಗಿ, ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಸರ್ಕಾರ ನಿಗದಿ ಮಾಡಿದಂಥ ದರದಲ್ಲಿ ನಾವು ಚಿಕಿತ್ಸೆ ನೀಡಬೇಕು ಅನ್ನೋದು, ಅದು ಯಾವ ರೀತಿ ದರ ನಿಗದಿಪಡಿಸ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಅದಕ್ಕೊಂದು ಕಮಿಟಿ ಮಾಡ್ತಾರಂತೆ, ಆ ಕಮಿಟಿ ಮೂಲಕ ದರ ನಿಗದಿಪಡಿಸ್ತಾರಂತೆ. ಇಲ್ಲಿ ನಮ್ಮ ಉದ್ದೇಶ ಏನಂದರೆ, ನಮ್ಮ ವೈದ್ಯರ ಉದ್ದೇಶ ಏನಂತಂದರೆ, ಸರ್ಕಾರ ಯಾವುದೇ ಒಂದು ಸಬ್ಸಿಡಿ ಕೊಡದೆ ಒಂದು ಟ್ರೇಡ್ ಲೈಸೆನ್ಸ್. ಸಂಘದ ಕಾರ್ಯದರ್ಶಿ ಡಾ ರಂಗೇಗೌಡ, ಮಾಜಿ ಅಧ್ಯಕ್ಷ ಡಾ ಜಿಎನ್ ಪ್ರಭಾಕರ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕು ಹೊಸಕೆರೆಯಲ್ಲಿ ಬೋರ್ವೆಲ್ ಕೊರೆಯುವ ವಿಚಾರದಲ್ಲಿ ವಿವಾದ ಉಂಟಾಗಿತ್ತು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ಹೊಸಕೆರೆಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ಕೊಳವೆ ಬಾವಿ ಕೊರೆಯುವ ವಿಚಾರದಲ್ಲಿ ವಿವಾದ ಉಂಟಾಯಿತು. ರೈತರ ಜಮೀನು ಪಕ್ಕದಲ್ಲಿ ಬೋರ್ ಕೊರೆಯಲು ಪಾಯಿಂಟ್ ಮಾಡಿದ್ದು ಅಲ್ಲಿ ಕೊರೆಯಲು ರೈತರು ಅಡ್ಡಿ ಮಾಡಿದರು. ಹೊಸಕೆರೆಯಲ್ಲಿ ಕುಡಿಯುವ ನೀರಿಗೆ ಅಭಾವವಿದ್ದು ಗ್ರಾಮ ಪಂಚಾಯಿತಿ 7 ಕಡೆ ಬೋರ್ ಕೊರೆದರೂ ನೀರು ಸಿಕ್ಕಿರಲಿಲ್ಲ. ಊರಿನ ಒಂದು ಕಡೆ ತಜ್ಞರು ಪಾಯಿಂಟ್ ಮಾಡಿದರು, ಆದರೆ ಅಲ್ಲಿ ಕೊರೆದರೆ ತಮ್ಮ ಜಮೀನಿನ ಬೋರ್ವೆಲ್ಗಳಲ್ಲಿ ನೀರು ಬತ್ತಿ ಹೋಗುತ್ತದೆ ಎಂದು ರೈತರು ಕೊರೆಯಲು ಅಡ್ಡಿ ಮಾಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗುಬ್ಬಣ್ಣ, ಸದಸ್ಯರಾದ ಕೃಷ್ಣಮೂರ್ತಿ, ಹನುಮಂತಯ್ಯ, ಮಿತವಾಣಿ ಶೇಖರ್, ಸುನಂದಾರಾಧ್ಯ, ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಅವರು ರೈತರನ್ನು ಮನವೊಲಿಸಲು ಸಾಧ್ಯವಾಗದಿದ್ದಾಗ ಪೊಲೀಸರಿಗೆ ಮಾಹಿತಿ ನೀಡಿದರು. ಚೇಳೂರು ಠಾಣೆ ಸಬ್ಇನ್ಸ್ಪೆಕ್ಟರ್ ನದಾಫ್ ಕೂಡ ರೈತರನ್ನು ಸಮಾಧಾನಪಡಿಸಲು ಸಾಧ್ಯ ಆಗಲಿಲ್ಲ. ಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಹಾಗೂ ಇಂಜಿನಿಯರ್ಗಳು ಬಂದು ಕುಡಿಯುವ ನೀರಿಗೆ ಅಡ್ಡಿ ಮಾಡಬಾರದು, ಊರಿನ ಹಿತದೃಷ್ಟಿಯಿಂದ ಸಹಕರಿಸಿ ಎಂದು ರೈತರ ಮನವೊಲಿಸಿದರು. ನಂತರ ಅದೇ ಜಾಗದಲ್ಲಿ ಕೊಳವೆ ಬಾವಿ ಕೊರೆಯಲಾಯಿತು.
ಕುಣಿಗಲ್ನಲ್ಲಿ ನಿಯಮ ಮೀರಿ ಸಿಗರೆಟ್ ತಂಬಾಕು ಮಾರುತ್ತಿದ್ದವರಿಗೆ ಅಧಿಕಾರಿಗಳು ದಂಡ ಹಾಕಿದ್ದಾರೆ. ತಂಬಾಕು ನಿಯಂತ್ರಣ ಘಟಕ ಸಿಬ್ಬಂದಿ, ತಾಲೂಕು ಆರೋಗ್ಯಾಧಿಕಾರಿ ಶಾಂತಲಾ ನೇತೃತ್ವದಲ್ಲಿ ಪಟ್ಟಣದ ವಿವಿಧೆಡೆ ದಿಢೀರ್ ದಾಳಿ ನಡೆಸಿ ತಂಬಾಕು ಮಾರಾಟಕ್ಕೆ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳುವ ಮಳಿಗೆ ಹೋಟೆಲ್ ಮಾಲೀಕರಿಗೆ ದಂಡ ವಿಧಿಸಿದರು. ಅಲ್ಲದೆ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಿದರು. ಕುಣಿಗಲ್ ಪಟ್ಟಣದ ಪುರಸಭೆ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕದ ಸಮಾಲೋಚಕ ರವಿಪ್ರಕಾಶ್, ಸಾಮಾಜಿಕ ಕಾರ್ಯಕರ್ತ ಪಿಎಂ ಲಖಾಟಿ, ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಸಿಬ್ಬಂದಿ ನಾಗರಾಜು, ಚಂದ್ರಕಲಾ ನಾಗೇಶ್, ಎಎಸ್ಐಗಳಾದ ಗೌಸ್ ಗಂಗಾಧರ್ ಗೌಡ ನೇತೃತ್ವದಲ್ಲಿ ವಿವಿಧ ಮಳಿಗೆಗಳ ಮೇಲೆ ದಾಳಿ ನಡೆಸಿದಾಗ ಯಾವುದೇ ಸೂಚನೆ ಇಲ್ಲದೆ ಹೊರದೇಶದ ಸಿಗರೆಟ್ ಪ್ಯಾಕ್, ಸ್ಥಳೀಯ ಬೀಡಿ ಪೊಟ್ಟಣಗಳು ಕಂಡುಬಂದವು. ಇಂತಹ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡದಂತೆ ಎಚ್ಚರಿಕೆ ನೀಡಿ ದಂಡ ವಿಧಿಸಿದ್ರು. ಕೆಲ ಅಂಗಡಿ, ಬಾರ್ ಮತ್ತು ಮದ್ಯದ ಅಂಗಡಿಗಳಲ್ಲಿ ಘಟಕದ ಸಿಬ್ಬಂದಿ ದಾಳಿ ವೇಳೆ ಸಿಬ್ಬಂದಿಯೊಂದಿಗೆ ವಾಗ್ವಾದ ನಡೆಸಿದ್ರು. ಇನ್ನೂ ಕೆಲ ಮಳಿಗೆ ಮಾಲೀಕರು ಘಟಕದ ಸಿಬ್ಬಂದಿ ದಾಳಿ ವೇಳೆ ಫಲಕಗಳ ಪ್ರದರ್ಶನಕ್ಕೆ ಮುಂದಾದರು. ಆದರೂ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ರು. ಈ ವೇಳೆ ಕೆಲ ಸ್ಥಳಗಳಲ್ಲಿ ಜನಪ್ರತಿನಿಧಿಗಳೇ ಸಿಗರೇಟ್ ಸೇದುತ್ತಾರೆ, ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಕೆಲವರು ಹರಿಹಾಯ್ದರು. ದಾಳಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರವಿಪ್ರಕಾಶ್, ದಾಳಿ ಮಾಡಿ ದಂಡ ವಿಧಿಸುವುದರಿಂದ ಮಳಿಗೆ ಮಾಲೀಕರಲ್ಲಿ ಅರಿವು ಮೂಡುವುದಿಲ್ಲ. ನಮ್ಮ ಉದ್ದೇಶದ ಬಗ್ಗೆ ಅವರಿಗೆ ಈಗಾಗಲೇ ಹಲವು ಸುತ್ತಿನ ಪ್ರಚಾರ ಆಂದೋಲನೆ ನಡೆಸಿ ಕರಪತ್ರ ನೀಡಿ ಅರಿವು ಮೂಡಿಸಿದ್ದೇವೆ. ಆದರೂ ಕೆಲವರು ನಿಯಮ ಪಾಲನೆ ಮಾಡುತ್ತಿಲ್ಲ. 18 ವರ್ಷದೊಳಗಿನ ಮಕ್ಕಳಿಗೆ ತಂಬಾಕು ಪದಾರ್ಥ ಮಾರಾಟ ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಶಾಲಾ ಕಾಲೇಜುಗಳ ಸುರಕ್ಷಿತ ಅಂತರದಲ್ಲಿ ತಂಬಾಕು ಉತ್ಪನ್ನಗಳು ಮಾರಾಟ ಮಾಡದಂತೆ ಸಂಬಂಧಪಟ್ಟವರಿಗೆ ಸೂಕ್ತ ನೋಟಿಸ್ ಜಾರಿ ಮಾಡಿದ್ದೇವೆ ಎಂದರು. ಪಟ್ಟಣದ ಮಧುಬಾರ್ಗೆ ಸಿಬ್ಬಂದಿ ದಾಳಿ ಮಾಡಿದಾಗ ಪಾನಮತ್ತನೊಬ್ಬ ಪೆಟ್ರೋಲ್ ಬಂಕ್ ಬಳಿಯೇ ಶಾಸಕ ಸಿಗರೇಟ್ ಸೇದುತ್ತಾರೆ, ಅಲ್ಲಿ ದಾಳಿ ಮಾಡೋಲ್ಲ, ಇಲ್ಲೇಕೆ ದಾಳಿ ಮಾಡ್ತಾರೆ, ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ ಎಂದು ಅಬ್ಬರಿಸಿದಾಗ ಸಿಬ್ಬಂದಿ ನಿರುತ್ತರಾದರು. ಬಾರ್ ಮಾಲೀಕ ನಿಯಮ ಉಲ್ಲಂಘಿಸಿದ್ದಕ್ಕೆ 200 ರೂಪಾಯಿ ದಂಡ ಹಾಕಿದರು. ಹುಳಿಯಾರಿನಲ್ಲಿ ಧರ್ಮಸ್ಥಳ ಸಂಸ್ಥೆಯಿಂದ ಸಿರಿ ಹಬ್ಬ ನಡೆಯಿತು. ಸಂಸ್ಥೆ ಮಹಿಳೆಯರಿಗೆ ಸ್ವಯಂ ಉದ್ಯೋಗದ ತರಬೇತಿ ನೀಡುತ್ತಿದೆ. ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ 5,000 ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಲಾಗಿದ್ದು, ಸಿರಿ ಉತ್ಪನ್ನಗಳ ಮಾರಾಟದಿಂದ ಬರುವ ಲಾಭಾಂಶವೂ ಸಹ ಇವರಿಗೆ ಹಂಚಿಕೆಯಾಗಲಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ದಿನೇಶ್ ಪೂಜಾರಿ ಅವರು ತಿಳಿಸಿದರು. ಹೊಳಿಯಾರಿನಲ್ಲಿ ಗಾಂಧಿ ಭವನದಲ್ಲಿ ಬುಧವಾರ ಏರ್ಪಡಿಸಿದ್ದ ಸಿರಿ ಹಬ್ಬದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಗ್ರಾಮೀಣ ಜನರಿಗೆ ಉದ್ಯೋಗ ಸೃಷ್ಟಿಸುವ ಸಲುವಾಗಿ ಹೇಮಾವತಿ ಅಂಬನವರು ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಸ್ಥಾಪಿಸಿ ಮಹಿಳೆಯರಿಗೆ ಸ್ವಉದ್ಯೋಗದ ತರಬೇತಿ ನೀಡಿ ಅವರು ತಯಾರಿಸಿದ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಹ ಕಲ್ಪಿಸಿಕೊಟ್ಟಿದ್ದಾರೆ ಎಂದರಲ್ಲದೆ ಸಿರಿಯಲ್ಲಿ ಊದುಬತ್ತಿ, ಬಟ್ಟೆ, ಉಪ್ಪಿನಕಾಯಿ, ಪೆನಾಯ್ಲ್, ಹಪ್ಪಳ ಹೀಗೆ 25 ಹೆಚ್ಚು ದಿನಬಳಕೆ ವಸ್ತುಗಳು ಸಿಗಲಿದ್ದು, ಹುಳಿಯಾರಿನಲ್ಲಿ 15 ದಿನ, ಚಿಕ್ಕನಾಯಕನಹಳ್ಳಿಯಲ್ಲಿ 15 ದಿನ ಸಿರಿ ಹಬ್ಬದ ಮೂಲಕ ಉತ್ಪನ್ನಗಳ ಪ್ರಚಾರ ಮತ್ತು ಮಾರಾಟ ಮಾಡುವುದಿದ್ದು ಸಾರ್ವಜನಿಕರು ಸ್ಪಂದಿಸುವಂತೆ ತಿಳಿಸಿದರು. ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಅವರು ಮಾತನಾಡಿ, ಮಹಿಳೆಯರ ಸಬಲತೆಗಾಗಿ ಹೇಮಾವತಿ ಅಂಬನವರು ಸಿರಿ ಆರಂಭಿಸಿದ್ದಾರೆ. ಸಿರಿ ಉತ್ಪನ್ನಗಳನ್ನು ಧರ್ಮಸ್ಥಳ ಯೋಜನೆಯ ಎಲ್ಲಾ ಸದಸ್ಯರು ಬಳಸುವ ಮೂಲಕ ಸಿರಿ ಬೆಳವಣಿಗೆಗೆ ಸಹಕಾರ ನೀಡಬೇಕು. ಅಲ್ಲದೆ ಸಿರಿ ಯೋಜನೆಯನ್ನ ಮಾದರಿಯಾಗಿಟ್ಟುಕೊಂಡು ಹಳ್ಳಿಗಳ ಮಹಿಳೆಯರು ಹಪ್ಪಳ, ಉಪ್ಪಿನಕಾಯಿ, ಪೆನಾಯ್ಲ್, ಊದುಬತ್ತಿ ತಯಾರಿಕೆಯ ಕೌಶಲ್ಯ ಕಲಿತು ಪಟ್ಟಣದ ಮಾಲ್ಗಳಿಗೆ ನೀಡಿ ಆರ್ಥಿಕ ಸಬಲತೆ ಸಾಧಿಸಬಹುದು ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪ್ರದೀಪ್ ಅವರು ಮಾತನಾಡಿ, ಧರ್ಮಸ್ಥಳ ಯೋಜನೆಯು ಸರಳ ಹಾಗೂ ಸುಲಭವಾಗಿ ಸಾಲ ಸೌಲಭ್ಯ ನೀಡುತ್ತಿದೆ. ಇದರಿಂದ ಮಹಿಳೆಯರು ಸ್ವಉದ್ಯೋಗ ಕೈಗೊಳ್ಳಲು ಮುಂದಾಗಿದ್ದಾರೆ. ಅಲ್ಲದೆ ಮಹಿಳೆಯರಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಸಹ ಸಿಕ್ಕಿದ್ದು ಕುಟುಂಬದ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಇಂತಹ ಯೋಜನೆಗಳನ್ನು ಉಳಿಸಿ ಬೆಳೆಸುವ ಹೊಣೆ ಮಹಿಳೆಯರ ಮೇಲಿದೆ ಎಂದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಪ್ರಶಾಂತ್ ಪೂಜಾರಿ, ಮೇಲ್ವಿಚಾರಕ ಸಂತೋಷ್, ಸಿರಿ ಮ್ಯಾನೇಜರ್ ಸಂದೇಶ್ ಕುಮಾರ್, ಸೇವಾ ಪ್ರತಿನಿಧಿ ಪುಷ್ಪಲತಾ, ಯಶೋಧ, ವಿಜಯಲಕ್ಷ್ಮಿ ಬಸವರಾಜು, ಒಕ್ಕೂಟದ ಅಧ್ಯಕ್ಷೆ ಋಷೇಂದ್ರ ಒನಿಸಾ ಮತ್ತಿತರರು ಇದ್ದರು. ಗುಬ್ಬಿಯಲ್ಲಿ ಸಮಾಜ ಸೇವಕ ಬಾಲಾಜಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಕೆ ಕುಮಾರ್ ಜನ್ಮದಿನದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸವಲತ್ತು ವಿತರಿಸಲಾಯಿತು. ಸಂಪಾದಿಸಿದಂತಹ ಸಂಪತ್ತಿನಲ್ಲಿ ಅಲ್ಪ ಭಾಗವನ್ನಾದರೂ ಸಮಾಜಕ್ಕೆ ದಾನ ಮಾಡುವ ಮನೋಭಾವನೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಮಾನವ ಜನ್ಮ ಸಾರ್ಥಕ ಎಂದು ಯಲೆರಾಂಪುರದ ಹನುಮಂತನಾಥ ಸ್ವಾಮೀಜಿ ತಿಳಿಸಿದರು.
ಗುಬ್ಬಿ ತಾಲೂಕಿನ ಹೇರೂರಿನಲ್ಲಿ ಬಾಲಾಜಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಬಾಲಾಜಿ ಕ್ಯಾಂಟೀನ್ ಲೋಕಾರ್ಪಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬಡ ಕುಟುಂಬಗಳು ಇಂತಹ ಸೇವಾ ಟ್ರಸ್ಟ್ಗಳ ನೆರವನ್ನು ಪಡೆಯುವ ಮೂಲಕ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲು ಮನಸ್ಸು ಮುಖ್ಯವೇ ಹೊರತು ಅವಕಾಶವಲ್ಲ. ಇಂದಿನ ಮಾನವ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ಸೋಗಿನಿಂದ ಸೋಮರಿ ಜೀವನ ನಡೆಸುತ್ತಿದ್ದು ತಾನೇ ತನ್ನ ದೇಹಕ್ಕೆ ರೋಗಗಳನ್ನು ತಂದುಕೊಳ್ಳುತ್ತಿದ್ದಾನೆ. ಆದ್ದರಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಗಿಡಮರಗಳನ್ನು ಬೆಳೆಸುವ ಮೂಲಕ ಉತ್ತಮ ವಾತಾವರಣವನ್ನು ನಿರ್ಮಿಸುವ ಜೊತೆಗೆ ಮುಂದಿನ ಪೀಳಿಗೆಗೆ ಆರೋಗ್ಯವಂತ ವಾತಾವರಣವನ್ನು ಕೊಡುಗೆಯಾಗಿ ನೀಡಬೇಕಾದ ಅನಿವಾರ್ಯತೆ ಇದೆ ಎಂದು ಹೇಳಿದರು. ಬಾಲಾಜಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಕೆ ಕುಮಾರ್ ಮಾತನಾಡಿ, ತಾಲೂಕಿನಲ್ಲಿ 35,000 ಹೆಂಚಿನ ಮನೆಗಳಿದ್ದು ಇದನ್ನು ಗಮನದಲ್ಲಿರಿಸಿಕೊಂಡು ತಾಲೂಕನ್ನು ಹೆಂಚಿನ ಮನೆ ಮುಕ್ತವನ್ನಾಗಿ ಮಾಡಲು ಚಿಂತನೆ ನಡೆಸಲಾಗಿದೆ. ಈಗಾಗಲೇ 250 ಫಲಾನುಭವಿಗಳಿಗೆ ಶೀಟ್ ಹಾಗೂ ಸಿಮೆಂಟ್ ಅನ್ನು ವಿತರಿಸಲಾಗಿದೆ. ವೃದ್ಧರನ್ನು ನೋಡಿಕೊಳ್ಳಲು ಬಾಲಾಜಿ ನಿವಾಸವನ್ನು ಮುಂದಿನ 6 ತಿಂಗಳಲ್ಲಿ ಪ್ರಾರಂಭಿಸಲಾಗುತ್ತದೆ. ತಾಲೂಕಿನ 500 ಜನ ವಿಕಲಚೇತನರಿಗೆ ತಲಾ 25,000 ಜೀವ ವಿಮೆಯನ್ನು ನೀಡಲು ಚಿಂತನೆ ನಡೆಸಲಾಗಿದೆ. ಮುಂದಿನ ನವೆಂಬರ್ ತಿಂಗಳಿನಿಂದ ತಾಲೂಕಿನಲ್ಲಿ ಕೊಳವೆ ಬಾವಿ ಹೊಂದಿಲ್ಲದ ರೈತರಿಗೆ ಉಚಿತವಾಗಿ ಕೊಳವೆ ಬಾವಿ ಕೊರೆಸಲಾಗುತ್ತದೆ. ಈಗಾಗಲೇ 280 ಸರ್ಕಾರಿ ಶಾಲೆಗಳಿಗೆ ಶುದ್ಧ ನೀರಿನ ಯಂತ್ರಗಳನ್ನು ವಿತರಿಸಲಾಗಿದೆ. 90 ದೇವಾಲಯಗಳಿಗೆ ವಿವಿಧ ಸೇವಾ ಕಾರ್ಯಗಳನ್ನು ಮಾಡಿದ್ದೇವೆ. ತಾಲೂಕಿನಾದ್ಯಂತ ಮನೆ ನಿರ್ಮಿಸಿಕೊಳ್ಳಲು ಸಲಕರಣೆಗಳನ್ನು ಕೇಳಿ 650 ಅರ್ಜಿ ಸಲ್ಲಿಸಿದ್ದಾರೆ. ಇದರಲ್ಲಿ ಮೊದಲನೆಯ ಹಂತದಲ್ಲಿ 250 ಫಲಾನುಭವಿಗಳಿಗೆ ವಿತರಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪಿಯುಸಿ 49 ಮತ್ತು ಎಸ್ಎಸ್ಎಲ್ಸಿ 64 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಿತ್ರನಟಿ ರಾಗಿಣಿ, ಕೋಡಿಹಳ್ಳಿ ಯಳವ ಮಠದ ಬಸವ ಭೃಂಗೇಶ್ವರ ಸ್ವಾಮೀಜಿ, ಬೆಟ್ಟದಹಳ್ಳಿ ಮಠದ ಚಂದ್ರಶೇಖರ ಸ್ವಾಮೀಜಿ, ತೆವಡೆಹಳ್ಳಿಯ ಗೋಸಲ ಚನ್ನಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಬಂಡಿಹಳ್ಳಿ ದೇವರಾಜು, ರಾಕೇಶ್, ನಾಗರತ್ನ ಕೆ ಕುಮಾರ್, ಲಿಂಗಮ್ಮ, ವೀರೇಶ್, ಮಂಜುನಾಥ್, ಅರ್ಜುನ್, ರೇಣುಕ ಹಾಗೂ ತಾಲೂಕಿನ ಸಾವಿರಾರು ಜನ ಭಾಗವಹಿಸಿದ್ದರು. ಕಾಮಗಾರಿ ಮಾಡದೆ ಹಣ ಗುಳುಂ ಮಾಡಿದ್ದಾರೆ ಎಂದು ಪಿಡಿಒ ವಿರುದ್ದ ಕುಣಿಗಲ್ನಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಕಾಮಗಾರಿ ಮಾಡದೆ ಗ್ರಾಮ ಪಂಚಾಯಿತಿ ಪಿಡಿಒ ಹಣ ಗುಳುಂ ಮಾಡಿದ್ದು. ಪಿಡಿಒ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಕುಣಿಗಲ್ನಲ್ಲಿ ಪ್ರತಿಭಟನೆ ನಡೆಸಿದರು. ಎಪಿಎಂಸಿ ಸದಸ್ಯ ರಾಮಾನಂದ್, ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್, ನಾಗರಾಜು, ಮುಖಂಡ ಶಶಿಧರ್ ನೇತೃತ್ವದಲ್ಲಿ ಗ್ರಾಮಸ್ಥರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಾಲೂಕು ಪಂಚಾಯಿತಿ ಇಒ ಪಿಡಿಒ ವಿರುದ್ಧ ಘೋಷಣೆ ಕೂಗಿದರು. ಸರ್ಕಾರದ ಹಣ ಕೆಲವೇ ಮಂದಿ ಪಾಲಾಗುತ್ತಿದ್ದು ದುರುಪಯೋಗ ಪಡಿಸಿಕೊಂಡಿರುವ ಪಿಡಿಒ ಸುರೇಶ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತೆ ಒತ್ತಾಯಿಸಿದರು. ಈ ವೇಳೆ ಮುಖಂಡ ಶಶಿಧರ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಪಿಡಿಒ ಸುರೇಶ್ ಅಕ್ರಮದಲ್ಲಿ ತೊಡಗಿದ್ದಾರೆ. ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ನಿರ್ಮಿತ ಕೇಂದ್ರದ ವತಿಯಿಂದ ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಈ ಕಟ್ಟಡಕ್ಕೆ ಕಾಂಪೌಂಡ್ ನಿರ್ಮಿಸಲು 14ನೇ ಹಣಕಾಸಿನ ಯೋಜನೆಯಲ್ಲಿ 60,000 ರೂಪಾಯಿ ಕ್ರಿಯಾ ಯೋಜನೆ ಮಾಡಿದ್ದು ಬಿಟ್ಟರೆ ಕಾಮಗಾರಿ ಮಾಡದೆ ಸಂಬಂಧಪಟ್ಟ ಎಂಜಿನಿಯರ್ಗಳು ಕಾಮಗಾರಿ ಮಾಡಲಾಗಿದೆ ಎಂದು ಎಲ್ಲಾ ದಾಖಲೆ ನಿರ್ವಹಿಸಿ ಹಣ ಡ್ರಾ ಮಾಡಿ ಗುತ್ತಿಗೆದಾರರಿಗೆ ನೀಡಿದ್ದಾರೆ. ವಾಸ್ತವವಾಗಿ ಕಾಮಗಾರಿ ಮಾಡದೆ ಇರುವ ಬಗ್ಗೆ ಪ್ರಶ್ನಿಸಿದಾಗ ಅರಕೆ ಉತ್ತರ ನೀಡುತ್ತಾ ನಂತರ ಕಾಮಗಾರಿ ಮಾಡಲು ಹೋಗಿದ್ದಾರೆ. ಪಿಡಿಒ ಕಾಮಗಾರಿ ವೈಖರಿಯಿಂದ ಬೇಸತ್ತು ಗ್ರಾಮಸ್ಥರು ಕಾಮಗಾರಿ ತೊಡೆದು ಪ್ರತಿಭಟನೆ ಮಾಡಿದ್ದಾರೆ. ಇಒಗೆ ದೂರು ನೀಡಿದ್ರೂ ಕ್ರಮ ಕೈಗೊಳ್ಳದೆ ತಪ್ಪಿತಸ್ಥ ಪಿಡಿಒಗೆ ರಕ್ಷಣೆ ನೀಡಿದ್ದಾರೆ. ಕಚೇರಿಯಲ್ಲಿ ಪಿಡಿಒ ಸರಿಯಾಗಿ ಇರುವುದಿಲ್ಲ, ಇದರಿಂದ ಈ ಭಾಗದ ರೈತರಿಗೆ ತೊಂದರೆಯಾಗಿದೆ.
ಈ ಸ್ವತ್ತು ನೀಡಲು ಕನಿಷ್ಠ 5,000 ನೀಡಲೇಬೇಕಾದ ಸ್ಥಿತಿ ಇದೆ. ಇವೋ ಕೂಡಲೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ತರ ಕಂಪ್ಲೇಂಟ್ ಮಾಡಾದ ಮೇಲೆ ಕಾಮಗಾರಿನ ಸ್ಟಾರ್ಟ್ ಮಾಡ್ಕೋದ್ರು ನಾವು ಗ್ರಾಮಸ್ಥರುಗಳು ಗ್ರಾಮ ಪಂಚಾಯತ್ ಸದಸ್ಯರುಗಳು ತಡೆದಿದ್ದೀವಿ. ಬಂದು ಪರಿಶೀಲನೆ ಮಾಡಿ ಅವ್ರನ್ನ ವಜಾ ಮಾಡಿಕೊಳ್ಳಿ ಅಂದ್ಬಿಟ್ಟು ಇವಾಗೂ ಎಲ್ಲ ಮನವಿ ಮಾಡಿದ್ರು. ಅವ್ರಿಗೆ ರಕ್ಷಣೆ ಮಾಡಿಕೊಂಡು ಯಾವುದೇ ಕ್ರಮ ಕೈಗೊಳ್ಳದಿಲ್ಲ. ಆ ಲಕ್ಷಾಂತರ ರೂಪಾಯಿ ಹಣನ ಭ್ರಷ್ಟಾಚಾರದಿಂದ ಇವರು ನುಂಗಿದ್ದಾರೆ. ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. PDO ನ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇನ್ನು ಮಾಡಲಿಲ್ಲ ಅಂದ್ರೆ ಇನ್ನು ಉಗ್ರ ಹೋರಾಟ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಸ್ಥಳಕ್ಕಾಗಮಿಸಿದ ಇಒ ವಿಜಯಗೌಡ ಈ ಪ್ರಕರಣದ ಬಗ್ಗೆ ಪರಿಶೀಲನೆ ನಡೆಸಿ ತಪ್ಪಿತಸ್ಥ ಸಿಬ್ಬಂದಿ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಭರವಸೆ ನೀಡಿದ ಮೇರೆಗೆ ಪ್ರತಿಭಟನೆ ಹಿಂಪಡೆದರು. ಮುಖಂಡರಾದ ಈರಣ್ಣ, ಬಾಲಯ್ಯ, ಶಿವಕುಮಾರ್, ವೆಂಕಟೇಶ್, ಚೆಲುವರಾಜ್ ಇತರರು ಇದ್ದರು. ನಿಗದಿತ ಜಾಗದಲ್ಲೇ ಬೋರ್ವೆಲ್ ಕೊರೆಯುವಂತೆ ತುರುವೇಕೆರೆ ತಾಲೂಕು ಹಿರೇಡೊಂಕಿಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಪಂಚಾಯಿತಿ ವತಿಯಿಂದ ಕುಡಿಯುವ ಯೋಜನೆಯಡಿ ಮಂಜೂರಾಗಿದ್ದ ಬೋರ್ವೆಲ್ ಅನ್ನು ಈ ಹಿಂದೆ ಗುರುತು ಮಾಡಲಾಗಿದ್ದ ಸ್ಥಳದಲ್ಲೇ ಕೊರೆಸಬೇಕೆಂದು ಆಗ್ರಹಿಸಿ ತುರುವೇಕೆರೆ ತಾಲೂಕು ಹಿರೇಡೊಂಕಿಹಳ್ಳಿ ಗ್ರಾಮಸ್ಥರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗದ ಅಧಿಕಾರಿ ಕಚೇರಿ ಬಳಿ ಕೆಲಕಾಲ ಧರಣಿ ನಡೆಸಿದರು. ಕಳೆದ 1.5 ತಿಂಗಳ ಹಿಂದೆ ಜಿಲ್ಲಾ ಪಂಚಾಯಿತಿ ವತಿಯಿಂದ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ರಾಷ್ಟೀಯ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ ಅಡಿ ಹಿರೇಡೊಂಕಿಹಳ್ಳಿಯಲ್ಲಿ ಬೋರ್ವೆಲ್ ಕೊರೆಸಲು ಆದೇಶ ನೀಡಲಾಗಿತ್ತು. ಕಾರ್ಯ ಪ್ರಗತಿ ಸಾಧಿಸುವ ಸಲುವಾಗಿ ಸ್ಥಳವನ್ನು ಸಹ ಗುರುತಿಸಲಾಗಿತ್ತು. ಈ ಮಧ್ಯೆ ಬೋರ್ವೆಲ್ ಲಾರಿ ಸಾಗಲು ವಿದ್ಯುತ್ ತಂತಿಯ ಅಡಚಣೆ, ಗುಂಡಿಯುಕ್ತ ರಸ್ತೆ ಮತ್ತು ಕೆಲವು ಮರಗಳ ಕೊಂಬೆಗಳು ಅಡ್ಡ ಬರುತ್ತಿರುವುದರಿಂದ ಅವೆಲ್ಲವನ್ನ ತೆರವುಗೊಳಿಸುವಂತೆ ಸಂಬಂಧಿಸಿದ ಇಲಾಖಾ ಗಮನಕ್ಕೆ ತರಲಾಯಿತು. ಈ ಮಧ್ಯೆ ಜಿಲ್ಲಾ ಪಂಚಾಯಿತಿ ವತಿಯಿಂದ ಗುರುತು ಮಾಡಲಾಗಿದ್ದ ಸ್ಥಳದ ಕೆಲವೇ ಅಡಿಗಳ ಅಂತರದಲ್ಲಿದ್ದ ತಮ್ಮ ಜಮೀನಿನಲ್ಲಿ ರಾಮಯ್ಯ ಎಂಬುವವರು ಕಳೆದ 15 ದಿನಗಳ ಹಿಂದೆಯಷ್ಟೇ ಹೊಸದಾಗಿ ಬೋರ್ವೆಲ್ ಕೊರೆಸಿದ್ದರು. ಕಳೆದ 10 ದಿನಗಳ ಹಿಂದೆ ಬೋರ್ವೆಲ್ ಕೊರೆಯಲು ಗುತ್ತಿಗೆ ಪಡೆದಿದ್ದ ಶಿವರಾಮ್ ಎಂಬುವವರು ಬೋರ್ವೆಲ್ನ ಸಿಬ್ಬಂದಿಯೊಂದಿಗೆ ಸ್ಥಳ ಪರಿಶೀಲನೆ ಮಾಡಿ ಬೋರ್ವೆಲ್ ಕೊರೆಸಲು ಮುಂದಾಗಿದ್ದರು. ಸ್ಥಳಕ್ಕೆ ಆಗಮಿಸಿದ ರಾಮಯ್ಯ, ತಾವು ಈಗಾಗಲೇ 2-3 ಬೋರ್ವೆಲ್ಗಳನ್ನು ಕೊರೆಸಲಾಗಿದೆ, ಎಲ್ಲವೂ ವ್ಯರ್ಥವಾಗಿತ್ತು. ಈಗ ಕೊರೆಸಿರುವ ಬೋರ್ವೆಲ್ನಲ್ಲಿ ನೀರು ಬಂದಿದ್ದು ತಮ್ಮ ತೋಟಕ್ಕೆ ಮತ್ತು ಜೀವನೋಪಾಯಕ್ಕೆ ಅನುಕೂಲವಾಗಲಿದೆ. ಆದ್ದರಿಂದ ತಮ್ಮ ಬೋರ್ವೆಲ್ಗೆ ಸನಿಹದಲ್ಲಿ ಯಾವುದೇ ಬೋರ್ವೆಲ್ ಕೊರೆಸಲು ಅವಕಾಶ ನೀಡುವುದಿಲ್ಲ ಎಂದು ದಬಾಯಿಸಿ ಕಳಿಸಿದ್ರು. ಬೋರ್ವೆಲ್ ಕೊರೆಸಲು ರಾಮಯ್ಯ ಅವಕಾಶ ನೀಡುತ್ತಿಲ್ಲ ಎಂದು ಗುತ್ತಿಗೆದಾರ ಶಿವರಾಮ್ ತಮ್ಮ ಅಸಹಾಯಕತೆಯನ್ನ ಗ್ರಾಮಸ್ಥರಲ್ಲಿ ವ್ಯಕ್ತಪಡಿಸಿದ್ರು. ಗ್ರಾಮಸ್ಥರು ವಿಚಾರಿಸಿದಾಗ ಕಾನೂನಿನ ಪ್ರಕಾರ ಒಂದು ಬೋರ್ವೆಲ್ನಿಂದ ಮತ್ತೊಂದು ಬೋರ್ವೆಲ್ ಕೊರೆಸಲು ಇಂತಿಷ್ಟು ಅಡಿಗಳ ಅಂತರವಿರಬೇಕೆಂಬ ಕಾನೂನಿದೆ. ಹಾಗಾಗಿ ಕಾನೂನಿನ ಅನುಸಾರ ಬೋರ್ವೆಲ್ ಕೊರೆಸಿಕೊಂಡಲ್ಲಿ ತಮ್ಮ ಅಭ್ಯಂತರವಿಲ್ಲ ಎಂದು ಹೇಳಿದ್ರು. ಅಲ್ಲಿ ಬೋರ್ ಕೊರೆಯೋಕ್ಕೋಸ್ಕರ ಅಂತ ಪಕ್ಕದಲ್ಲಿ ಯಾರೋ ಒಬ್ಬರು ರೈತರು ಅದಕ್ಕೆ ಪಾಯಿಂಟ್ ಅಡ್ಜಸ್ಟ್ ಆಗಿರೋಂಥ ಲ್ಯಾಂಡಲ್ಲಿ ಒಂದು ಬೋರ್ ಕೊಟ್ಕೊಂಡಿದ್ದಾರೆ ಅವ್ರಿಗೋಸ್ಕರ ಸ್ವಂತಕ್ಕೋಸ್ಕರ. ಈಗ ನಾವು ಈಗ ಒಂದು 25 ಡಿಸ್ಟೆನ್ಸ್ ಇದೆ ಇದಕ್ಕೂ ಅದು ಕೊಡ್ತಿದ್ದಕ್ಕೆ ನೀವು ಅದು ಕೊರಿಬೇಡಿ ನಮಗೆ ಬೋರ್ ಹಾಳಾಗುತ್ತೆ ಅಂತ ಅವ್ರೀಗ ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇಡೀ ಊರೆಲ್ಲ ಜನ ಸೇರ್ಕೊಂಡು ಇವತ್ತು ನಮಗೆ ತುಂಬ ಇಕ್ಕಟ್ಟಾಗಿದೆ ನೀರಿಂದು. ಸೊ ಅದಕ್ಕೆ ಆ ಜಾಗ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಇಲ್ಲ ಕುಡಿಯೋ ನೀರಿಗೆ ಸ್ವೀಟ್ವಾದ ವಾಟರ್ ನಮಗೆ ಒಂದು ಕೊಡಿಸ್ಕೊಡ್ಬೇಕು ಅಂತ ನಾವೆಲ್ಲ ಬಂದು ಇಲ್ಲಿ ಆಫೀಸ್ ಮುಂದೆ ಕೂತಿದ್ದೀವಿ. ಗುರುವಾರ ಬೆಳಗ್ಗೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಸಹಿತ ಜಿಲ್ಲಾ ಪಂಚಾಯಿತಿ ಸಿಬ್ಬಂದಿ ಸ್ಥಳಕ್ಕೆ ಬಂದು ಸಮಸ್ಯೆಯನ್ನ ಇತ್ಯರ್ಥಗೊಳಿಸುವುದಾಗಿ ಇಂಜಿನಿಯರ್ ಕೃಷ್ಣಕಾಂತ್ ಭರವಸೆ ನೀಡಿದರು. ಗ್ರಾಮದಲ್ಲಿ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆ ಇದ್ದು ಕೂಡಲೇ ಸಮಸ್ಯೆಯನ್ನ ಪರಿಹರಿಸಬೇಕೆಂದು ಗ್ರಾಮದ ಮುಖಂಡರಾದ ನಟರಾಜ್, ವೆಂಕಟೇಶ್, ವೆಂಕಟೇಶ್ಗೌಡ ಮೊದಲಾದವರು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು KR ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.